ನಿಮಗೆ ತಾಕತ್ತಿದ್ರೆ ಮತ್ತೆ ಹಿಜಾಬ್ ಜಾರಿಗೆ ತನ್ನಿ ಅಂತ ಸಿಎಂ ಸಿದ್ದರಾಮಯ್ಯವರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆಯಲ್ಲಿ ಅವರು ಸವಾಲನ್ನ ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ಬಿಟ್ರು 10,000 ಕೋಟಿ ರೂಪಾಯಿ ನಾವು ಮುಸಲ್ಮಾನರಿಗೋಸ್ಕರ ಹೇಳ್ತಾ ಇದ್ದೀವಿ. ಅವ್ರ ಹತ್ರ ಕೇಳ್ತೇನೆ, ಯಾರ ಅಪ್ಪನ ಆಸ್ತಿ ಇದು? ಈ ದೇಶದಲ್ಲಿ ಹಣ ಕೊಡುವಂತವ್ರು, ತೆರಿಗೆ ಕೊಡುವಂತವ್ರು ಹಿಂದೂಗಳ್ರಿ. 1,000,000,000 ಕೋಟಿ ತೆರಿಗೆ ಕೊಡುವಂತವ್ರು ನಾವು ಹಿಂದೂಗಳು. ಉಳಿದವ್ರು ಏನ್ ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ತಮಗೆಲ್ಲರಿಗೂ ಗೊತ್ತು. ಹಿಂದೂಗಳಿಗೋಸ್ಕರ ನೀವೇನಾದ್ರು ಇಟ್ರ? ಹಿಂದೂಗಳು ಹೇಗೆ ಬೇಕಾದ್ರೆ ಇರ್ಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ. ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ ಬಗ್ಗೆಯೂ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿ, ಮುಸ್ಕಾನ್ ನೀನು ಮನೆಯಲ್ಲಿ ಮಾತ್ರ ಅಲ್ಲಾಹು ಅಕ್ಬರ್ ಅನ್ಬೇಕು, ಹೊರಗಡೆ ರಾಮನಾಮ ಜಪಿಸಬೇಕು ಅಂದಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಆನ್ ಮಾಡ್ತೀರಾ ನೀವು? ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿ ಇರ್ಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಮತ್ತೆ ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು ಅಂತ. ಸಿಎಂ ಸಿದ್ದರಾಮಯ್ಯ ಅವರ ಹಿಜಾಬ್ ಕುರಿತ ಹೇಳಿಕೆಗಳಿಗೆ ಹಲವು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಜಾಬ್ ನಿಷೇಧ ತೆಗೆಯುವ ಹೇಳಿಕೆ ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಅಂತ ಬಿಎಸ್ವೈ ಹೇಳಿದರೆ, ವಿಜಯೇಂದ್ರ, ಡಿವಿಎಸ್ ಹಾಗೂ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯವರು ಬರೀ ರಾಜಕೀಯ ಮಾಡ್ತಾರೆ ಅಂತ ಪರಮೇಶ್ವರ್ ಗರಂ ಆಗಿದ್ದಾರೆ. ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂತದ್ದು ತುಂಬಾ ಒಳ್ಳೆಯ ಸಂಗತಿ. ಈಗಲಾದ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದೇನೆ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡಬಹುದಿತ್ತಲ್ವಾ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ? ರಾಜ್ಯದ ಸಿದ್ದರಾಮಯ್ಯನವರ ಮುಟ್ಟಾಳತನ ಇದು. ತಮ್ಮ ಫೇಲ್ಯೂರ್ ಅನ್ನ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತನ್ನೋದಾದ್ರೂ ಗೊತ್ತಿರ್ಬೇಕಲ್ಲ ಅವರು. ಹಿಜಾಬ್ ಬ್ಯಾನ್ ಇಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡ್ಕೊಂಡು ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನ ಕದಡಿ ರಾಜಕೀಯ ಲಾಭ ಪಡಿತಕ್ಕಂತ ಸಂಚು ಅವರ ಹೇಳಿಕೆಯಲ್ಲಿದೆ. ಯಾಕೆಂದರೆ ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರಂ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೇ ಇದ್ದರೆ, ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಮುಖ್ಯಮಂತ್ರಿಗಳು ಇಂಡಿಕೇಟ್ ಮಾಡಿದ್ದಾರೆ. ಸರ್ಕಾರದ ನಿಲುವು ಏನಾಗ್ಬೋದು ಅನ್ನೋದನ್ನು ಈಗಾಗಲೇ ಅವರು ಸಾರ್ವಜನಿಕವಾಗಿ ಆ ನಿಲುವನ್ನು ತಿಳಿಸಿದ್ದಾರೆ. ಹಿಜಾಬ್ ಪ್ರಕರಣ ಹಿಂದೆಯೇ ಮುಗಿದಿತ್ತು, ಆದರೆ ಮರೆತು ಹೋಗಿದ್ದನ್ನು ಸರ್ಕಾರ ನೆನಪಿಸುತ್ತಿದೆ ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದರು. ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ, ಇದು ರಾಜ್ಯದ ಜನರಿಗೂ ಸಹ ಗೊತ್ತಾಗ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಮತ ಪಡೆಯಲು ಈ ರೀತಿ ಮಾತನಾಡ್ತಿದ್ದಾರೆ ಅಂದರು. ಸಂಬಂಧಪಟ್ಟಂತ ಪ್ರಕರಣ ಮುಗಿದೋದಂತ ಅಧ್ಯಾಯ ಆಗಿತ್ತು. ಈಗ ಮರೆತೋಗಿರ್ತಕ್ಕಂಥ ವಿಷಯವನ್ನು ಕೆದಕಿ ಸಮಾಜದಲ್ಲಿ ಒಂದು ರೀತಿ ಮತ್ತೆ ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಶಾಲೆಗಳಲ್ಲೂ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಇವರ ನೀತಿ ಇದೆಯಲ್ಲ. ಇದನ್ನ ಈಗಾಗಲೇ ರಾಜ್ಯದ ಜನತೆ ವಿರೋಧಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ನಾನು ಆ ರೀತಿ ಹೇಳಿರಲಿಲ್ಲ, ಚಿಂತನೆ ನಡೆಸ್ತಾ ಇದ್ದೇವೆ ಅಂತ ಏನು ಹೇಳಿದ್ದಾರೆ ನೋಡೋಣ. ಇಲ್ಲಿಗೆ ಹೋಗುತ್ತೆ. ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ ಮುಂದುವರೆದಿದೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ, ನಮ್ಮನ್ನ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ರು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.